ಆತ್ಮೀಯ ಎಲ್ಲ ವಿದ್ಯಾರ್ಥಿಗಳಿಗೆ ಟಿ ಎಮ್ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈಗ ಆಲ್ರೆಡಿ ನಾನು ನಿಮಗೆ ಪ್ರಾಣಿಗಳಲ್ಲಿ ಪೋಷಣೆ ಅಂತಕ್ಕಂಥ ಪಾಠದ ಬಗ್ಗೆ ತಿಳಿಸ್ಕೊಟ್ಟಿರ್ತೀನಿ ಅದರ ಮುಂದುವರಿದ ಭಾಗವನ್ನು ನೀವೀಗ ನೋಡ್ತಾ ಇದ್ದೀರಾ ಆಹಾರ ಸೇವನೆಯ ಹಲವು ವಿಧಗಳು ಅದರಲ್ಲಿ ಕೆಲವೊಂದು ಪ್ರಾಣಿಗಳ ಒಂದು ಎಕ್ಸಾಂಪಲು ಮತ್ತು ಸ್ಟಾರ್ ಫಿಶ್ ಬಗ್ಗೆ ಸ್ವಲ್ಪ ಅಷ್ಟು ಮಾಹಿತಿಗಳನ್ನು ಹಾಗೆಯೇ ಮನುಷ್ಯನಲ್ಲಿ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತೆ ಯಾವ್ಯಾವ ಭಾಗಗಳಿರುತ್ತೆ ಮತ್ತೆ ಜೀರ್ಣಾಂಗ ವ್ಯೂಹ ಅಂದ್ರೆ ಅಂತ ಚಿತ್ರ ಸಮೇತ ನಾವು ಕಲ್ತಿರ್ತೀವಿ ಕಳೆದ ತರಗತಿಯ ತರಗತಿಯನ್ನು ನೀವು ಅಭ್ಯಾಸ ಮಾಡಿದೆ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತೆ ಮೊದಲು ಬಾಯಿಯಿಂದ ಆಹಾರ ಸೇವನೆ ಪ್ರಾರಂಭವಾಗಿ ಹಲ್ಲುಗಳ ಮುಖಾಂತರ ಅದು ಅಗೆಯಲ್ಪಟ್ಟು ಹಾಗೆ ಲಾಲಾ ರಸದ ಜೊತೆಗೆ ಬೆರೆತು ಯಾವ್ಯಾವ ಹಲ್ಲುಗಳು ಎಷ್ಟು ಬಿದ್ದ ಮತ್ತು ಅವುಗಳು ಯಾವ ಕೆಲಸಗಳನ್ನು ಮಾಡ್ತವೆ ಅಂತಕ್ಕಂಥದ್ದನ್ನು ಕೂಡ ನಾವು ನೋಡಿದ್ವಿ ಮತ್ತು ಲಾಲಾರಸದ ರಸದ ಒಂದು ಪ್ರಯೋಜನವನ್ನು ಕೂಡ ನಾವು ಕಲ್ತಿದ್ವಿ ಅಂದರೆ ಬಾಯಿಯಲ್ಲಿ ಅಗಿದು ಅನ್ನವನ್ನು ನಾವು ಅಯೋಡಿನ್ ದ್ರಾವಣವನ್ನು ಹಾಕಿದಾಗ ಅದರಲ್ಲಿ ಯಾವುದೇ ಪಿಷ್ಟ ಇರದುವಿಕೆಯನ್ನು ತೋರಿಸುವುದಿಲ್ಲ ಅಂದರೆ ನಮ್ಮ ಆಹಾರ ಬಾಯಿಯಲ್ಲೇ ಸೇವ ಒಂದು ಜೀರ್ಣಕ್ರಿಯೆಯನ್ನು ಪ್ರಾರಂಭ ಮಾಡುತ್ತೆ ಅಂತಕ್ಕಂಥದ್ದು ನಾವು ಸಕ್ಕರೆಯನ್ನಾಗಿ ಪರಿವರ್ತನೆ ಮಾಡುತ್ತೆ ಅಂತಕ್ಕಂಥದ್ದನ್ನು ಕಲ್ತಿದ್ವಿ ಹಾಗೆ ಹಲ್ಲುಗಳು ಹೇಗೆ ಒಂದು ಕ್ಷಯ ಅಥವಾ ಹಲ್ಲುಗಳು ಹೇಗೆ ನೋವನ್ನು ಅನುಭವಿಸ್ತವೆ ಮತ್ತು ಹಲ್ಲುಗಳು ಉಳುಕ ಹೇಗೆ ಆಗ್ತವೆ ಅದಂಥ ಕ್ಷಯ ಅಂದರೆ ಏನು ಅವುಗಳ ಬಗ್ಗೆ ಕೂಡ ತಿಳ್ಕೊಂಡಿದ್ವಿ ನಂತರ ಈ ನಾಲಿಗೆಯಲ್ಲಿ ಇರತಕ್ಕಂಥ ಭಾಗಗಳು ಮತ್ತು ಯಾವ ಭಾಗ ಉಪ್ಪು ಮತ್ತು ಯಾವ ಭಾಗ ಸಿಹಿ ಯಾವ ಭಾಗ ಹುಳಿ ಹಾಗೂ ಕಹಿಯನ್ನು ಗ್ರಹಿಸುತ್ತದೆ ಅಂತಕ್ಕಂಥದ್ದನ್ನು ಕೂಡ ನಾವು ಕಲ್ತಿದ್ವಿ ನಂತರದ ಭಾಗ ಅನ್ನನಾಳ ಅನ್ನನಾಳ ಅಂದರೆ ಏನು ಅನ್ನನಾಳ ಯಾವ ರೀತಿಯಾಗಿ ಕೆಲಸವನ್ನು ಮಾಡುತ್ತೆ ಅಂತ ಕೂಡ ನಾವು ಕಲ್ತಿದ್ವಿ ಅನ್ನನಾಳಕ್ಕೆ ಸಂಬಂಧಪಟ್ಟಂತೆ ಜಠರ ಯಾವ ಅನ್ನನಾಳದ ಮುಂದಿನ ಭಾಗ ಜಠರ ಅದು ಜೆ ಇರ್ತದೆ ಅದರಲ್ಲಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಎಲ್ ಬಿಡುಗಡೆ ಆಗುತ್ತೆ ಮತ್ತು ಪ್ರೋಟೀನ್ಗಳನ್ನು ಸರಳ ವಸ್ತುಗಳಾಗಿ ವಿಭಜಿಸುತ್ತದೆ ಅಂತಕ್ಕಂಥದ್ದನ್ನು ಕಲ್ತಿದ್ವಿ ಹಾಗೆ ಸಣ್ಣ ಕರುಳು ಸ್ಮಾಲ್ ಇಂಟೆಸ್ಟೈನ್ ಅಂತ ಕರಿ ಇದು ಯಾವ ರೀತಿ ಕೆಲಸವನ್ನು ಮಾಡುತ್ತೆ ಪಿತ್ತರಸ ಅಂದ್ರೇನು ಪಿತ್ತಕೋಶ ಅಂದ್ರೇನು ಇವುಗಳ ಬಗ್ಗೆ ನಾವು ಕಲ್ತಿದ್ವಿ ಮತ್ತೆ ಈ ಅನ್ ಜಠರದ ಬಗ್ಗೆ ಹೇಗೆ ಒಂದು ಪರಿಕಲ್ಪನೆ ಬಂತು ಅದು ಹೇಗೆ ಅದನ್ನು ಕಂಡುಹಿಡಿಯಲಾಯಿತು ಮೊದಲ ಬಾರಿಗೆ ಯಾರು ಅದನ್ನು ವೀಕ್ಷಣೆ ಮಾಡಿದ್ರು ಅಂತಕ್ಕಂಥ ಒಂದು ಸ್ವಾರಸ್ಯಕರ ಮಾಹಿತಿಯನ್ನು ಕೂಡ ಕಲ್ತಿದ್ವಿ ಹಾಗೆ ಸಣ್ಣ ಕರುಳಿನ ಹೀರಿಕೆ ಅಂದ್ರೇನು ಅದು ಹೇಗೆ ಆಗುತ್ತೆ ಅದು ವಿಲ್ಲೈಗಳಲ್ಲಿ ಆಗುತ್ತೆ ಅಂತಕ್ಕಂಥದ್ದು ನಂತರ ದೊಡ್ಡ ಕರುಳಿನಲ್ಲಿ ಆಹಾರ ಜೀರ್ಣಕ್ರಿಯೆ ಸಂಪೂರ್ಣವಾಗುತ್ತೆ ಅದು ವಿಸರ್ಜನೆಯೊಂದಿಗೆ ಕೊನೆಗೊಳ್ಳುತ್ತೆ ಅಂತ ಹೇಳಿ ಕಲ್ತಿದ್ವಿ ಸೊ ಇದರ ಮುಂದುವರಿದ ಭಾಗವನ್ನು ನಾನೀಗ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದೇನಪ್ಪ ಅಂತಂದ್ರೆ ಹುಲ್ಲು ತಿನ್ನುವಂತಹ ಪ್ರಾಣಿಗಳಲ್ಲಿ ಜೀರ್ಣಕ್ರಿಯೆ ಯಾವ ರೀತಿ ಆಗತ್ತೆ ಅಂತ ಹೇಳ್ಬಿಟ್ಟು ಹುಲ್ಲು ತಿನ್ನುವಂಥ ಪ್ರಾಣಿಗಳಲ್ಲಿ ಒಂದು ಉದಾಹರಣೆ ನೋಡೋದಾದ್ರೆ ಹಸು ಈ ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಿ ಹಸು ಹೇಗೆ ಹುಲ್ಲನ್ನ ತಿನ್ನುತ್ತೆ ಮತ್ತು ಅದು ನೀವು ಸಾಧಾರಣವಾಗಿ ನೋಡಿರ್ತೀರ ಹಸು ಸುಮ್ಮನೆ ಮಲಗಿರೋದಿಲ್ಲ ಬಾಯಿಯನ್ನು ಆಡಿಸ್ತಾ ಇರುತ್ತೆ ಅದಕ್ಕೆ ಒಂದು ಹೆಸರು ಕರಿತಾರೆ ಮೆಲುಕು ಹಾಕುವುದು ಅಂಥೇಳಿ ರುಮಿನೇಷನ್ ಅಂತ ಕರೀತಾರೆ ಇಲ್ಲಿ ನೀವು ಜಠರದಲ್ಲಿ ಒಂದು ಇನ್ನೊಂದು ಪದರವನ್ನು ನೀವು ಗಮನಿಸ್ಬೋದು ಅದರ ಹೆಸರು ಏನಪ್ಪ ಅಂತ ಹೇಳಿದರೆ ರುಮೆನ್ ಅಂತಕ್ಕಂಥದ್ದು ಸೊ ಈ ರುಮೆನ್ನು ಮನುಷ್ಯರಲ್ಲಿ ಇರೋದಿಲ್ಲ ಅಲ್ಲಿ ಅರ್ಧಂಬರ್ಧ ಅಗಿದು ಅದು ಆಹಾರವನ್ನು ಸೇವನೆ ಮಾಡಿ ರುಮೆನ್ನಲ್ಲಿ ಇಟ್ಕೊಂಡಿರುತ್ತೆ ನಂತರ ಅದು ಯಾವಾಗ ಅವಕಾಶ ಸಿಗುತ್ತೆ ಆವಾಗ ಆ ರುಮೆನ್ನಿಂದ ಆಹಾರವನ್ನು ಬಾಯಿಗೆ ತಗೊಂಡು ಮತ್ತೆ ಅಗಿದು ವಾಪಸ್ ಅದು ಕಳಿಸ್ತಕ್ಕಂಥದ್ದು ಅದನ್ನು ನೀವು ನೋಡ್ತಾ ಇರ್ತೀರಿ ಇದೆಲ್ಲವೂ ಕೂಡ ಕುರಿ ಮೇಕೆ ಎಮ್ಮೆ ಮತ್ತು ದನ ಕರುಗಳಲ್ಲಿ ಈ ರೀತಿ ಆಗ್ತಕ್ಕಂಥದ್ದು ಅದು ಜಠರದ ರುಮೆನ್ ಅಂತಕ್ಕಂಥ ಒಂದು ಭಾಗದಿಂದ ಈ ಕೆಲಸವನ್ನು ಮಾಡುತ್ತೆ ಮೆಲುಕು ಅಥವಾ ಕಡ್ ಅಂತೇಳಿ ನಾವು ಇಂಗ್ಲೀಷಲ್ಲಿ ಕರಿತೀವಿ ನಂತರ ಅದು ಅದೇ ಆಹಾರವನ್ನು ಸಣ್ಣ ಸಣ್ಣದ ಉಂಡೆಗಳನ್ನಾಗಿ ಮಾಡಿ ವಾಪಾಸ್ ನುಂಗುತ್ತೆ ಮೆಲುಕು ಹಾಕಿದ ನಂತರ ಅದು ಆಹಾರ ಜೀರ್ಣಕ್ರಿಯೆಗೆ ಪ್ರಾರಂಭ ಆಗ್ತಕ್ಕಂಥದ್ದು ನಿಮಗೆ ಗೊತ್ತಿರಲಿ ಹಾಗಾದರೆ ಈ ಒಂದು ಹಸುವಿನಲ್ಲಿರತಕ್ಕಂತಹ ಜೀರ್ಣಕ್ರಿಯೆ ಭಾಗಗಳು ಯಾವ್ಯಾವು ಅಂತ ನೋಡೋದಾದರೆ ಬಾಯಿ ಮತ್ತು ಅನ್ನನಾಳ ರುಮೆನ್ ಅದರಲ್ಲಿ ಜೊಟರ ಕೂಡ ಇದೆ ಹಾಗೆಯೇ ಸಣ್ಣ ಕರಳು ದೊಡ್ಡ ಕರಳು ಮತ್ತು ಸೀಕಮ್ ಅಂತ ಇದೆ ಸೊ ಇದು ನಿಮಗೆ ಗೊತ್ತಿರಲಿ ನಂತರ ಅತಿಸಾರ ಇದರ ಬಗ್ಗೆ ನೀವು ಮಾಹಿತಿನ ತಿಳ್ಕೊಬೇಕು ಕೆಲವೊಮ್ಮೆ ನೀರು ನೀರಾಗಿರುವಂತಹ ಮಲವನ್ನು ವಿಸರ್ಜನೆ ಮಾಡುವಂತಹ ಒತ್ತಡವನ್ನು ನೀವು ಅನುಭವಿಸಿರ್ಬೋದು ಈ ಸ್ಥಿತಿಗೆ ಅತಿಸಾರ ಅಥವಾ ಡಯೇರಿಯಾ ಅಂತ ನಾವು ಕರಿತೀವಿ ಸೋಕ್ಕಿನಿಂದ ಕಲುಷಿತ ಆಹಾರ ಸೇವನೆಯಿಂದ ಮತ್ತು ಅಜೀರ್ಣದಿಂದಲೂ ಕೂಡ ಇದು ಉಂಟಾಗುತ್ತೆ ಭಾರತದಲ್ಲಿ ಅದರಲ್ಲೂ ಮಕ್ಕಳಲ್ಲಿ ಇದು ಬಹಳ ಕಾಮನ್ ಆಗಿ ಈ ಒಂದು ಕಾಯಿಲೆ ಕಂಡುಬರುತ್ತೆ ರೋಗದ ತೀವ್ರತೆ ಇದ್ದಾಗ ಕೆಲವೊಂದು ಸರಿ ಪ್ರಾಣ ಹಾನಿ ಕೂಡ ಆಗುತ್ತೆ ನೀರು ಮತ್ತು ಲವಣ ನಷ್ಟ ಆಗುತ್ತೆ ಅದಕ್ಕೆ ನೋಡಿ ಓ ಆರ್ ಎಸ್ ಪೌಡರ್ ಅಂತ ಕರೀತಾರೆ ಆ ಒಂದು ಪೌಡ್ರನ್ನ ಓರಲ್ ರಿಹೈಡ್ರೇಷನ್ ಸೊಲ್ಯೂಷನ್ ಅಂಥೇಳಿ ಮೌಖಿಕ ಜಲ ಮರುಪೂರ್ಣ ದ್ರಾವಣ ಇದನ್ನು ಒಂದು ಚಿಟಿಕೆ ಉಪ್ಪು ಸಕ್ಕರೆಯನ್ನು ಹಾಕಿ ಚೆನ್ನಾಗಿ ನೀರನ್ನು ಕಲಸಿ ಆವಾಗವಾಗ ಕುಡಿಸ್ತಾ ಇದ್ದರೆ ಲವಣಗಳು ಮತ್ತು ನೀರು ನಮ್ಮ ದೇಹದಲ್ಲಿ ಹಾಗೆ ಉಳಿದು ನಮಗೆ ಪ್ರಾಣಹಾನಿ ಆಗೋದನ್ನು ತಪ್ಪಿಸುತ್ತೆ ಅಂತಕ್ಕಂಥದ್ದು ನೀವಿಲ್ಲಿ ನೆನಪಿಸ್ಕೊಳ್ಬೋದು ಹಾಗೆ ಮತ್ತೊಂದು ಪ್ರಶ್ನೆ ಈಗ ಸ ಸಸ್ಯಗಳು ಅಲ್ಲಿ ಇರತಕ್ಕಂತಹ ಒಂದು ಕಾರ್ಬೋಹೈಡ್ರೇಟ್ ಅಥವಾ ಪಿಷ್ಟವನ್ನು ಮನುಷ್ಯ ಜೀರ್ಣ ಮಾಡ್ಕೊಳ್ತಾನೆ ಆದರೆ ಸೆಲ್ಯುಲೋಸು ಜೀರ್ಣ ಆಗೋದಿಲ್ಲ ಕಾರಣ ನಮ್ಮಲ್ಲಿ ರುಮೈನ್ ಇರೋದಿಲ್ಲ ಅಂದರೆ ಪ್ರಾಣಿಗಳ ಥರ ನಮ್ಮ ನಮಗೆ ಮೆಲ್ಕ್ ಹಾಕೋಕೆ ಬರೋದಿಲ್ಲ ಹಾಗಾಗಿ ನಿಮಗೆ ಆ ಕಾನ್ಸೆಪ್ಟ್ ಅರ್ಥ ಆಗಿರಬೇಕು ಅದರ ಬಗ್ಗೆ ಇನ್ನಷ್ಟು ಮಾಹಿತಿ ಇಲ್ಲಿದೆ ನಿಮಗೆ ಹುಲ್ಲಿನಲ್ಲಿ ಸೆಲ್ಯುಲೋಸ್ ಎಂಬ ಒಂದು ವಿಧವಾದ ಕಾರ್ಬೋಹೈಡ್ರೇಟ್ ಸಮೃದ್ಧವಾಗಿರುತ್ತೆ ಹಸು ಜಿಂಕೆ ಇತ್ಯಾದಿಗಳಂತಹ ಮೆಲುಕು ಹಾಕುವಂಥ ಪ್ರಾಣಿಗಳಲ್ಲಿ ರುಮೇನ್ನಲ್ಲಿರುವ ಬ್ಯಾಕ್ಟೀರಿಯಾ ಸೆಲ್ಯುಲೋಸನ್ನು ಜೀರ್ಣ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಯಾವ ಬ್ಯಾಕ್ಟೀರಿಯಾ ರುಮೇನ್ನಲ್ಲಿರತಕ್ಕಂಥ ಒಂದು ಬ್ಯಾಕ್ಟೀರಿಯಾ ಇಲ್ಲಿ ಸೆಲ್ಯೂಲೋಸ್ ಅನ್ನ ಜೀರ್ಣ ಮಾಡಲಿಕ್ಕೆ ರುಮೆನ್ ನಲ್ಲಿರತಕ್ಕಂಥ ಬ್ಯಾಕ್ಟೀರಿಯಾಗಳು ಕಾರಣ ಮಾಡ್ತವೆ ಮನುಷ್ಯರು ಸೇರಿದಂತೆ ಹಲವು ಪ್ರಾಣಿಗಳು ಸೆಲ್ಯೂಲೋಸ್ ಅನ್ನ ಜೀರ್ಣ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಅವುಗಳಲ್ಲಿ ರುಮೆನ್ ಇರೋದಿಲ್ಲ ಕುದುರೆ ಮೊಲ ಇತ್ಯಾದಿಗಳಲ್ಲಿ ಪ್ರಾಣಿಗಳಲ್ಲಿ ಸಣ್ಣ ಕರುಳು ಮತ್ತು ದೊಡ್ಡ ಕರುಳಿನ ಮಧ್ಯೆ ಸಿ ಕಂ ಆಗ್ಲೇ ನಿಮಗೆ ಚಿತ್ರದಲ್ಲಿ ತೋರಿಸಿದ ಅದರ ಹೆಸರು ಸೀಕಮ್ ಅಂತ ಹೇಳಿ ಎಂಬ ನೀಳ ಸಂ ಚಿ ಅಂತಹ ರಚನೆ ಇದೆ ಆ ಸೀಕಂನಲ್ಲಿ ಕೆಲವು ಬ್ಯಾಕ್ಟೀರಿಯಾಗಳು ಆಹಾರದ ಸೆಲ್ಯುಲೋಸನ್ನು ಜೀರ್ಣ ಮಾಡಲಿಕ್ಕೆ ಸಹಾಯ ಮಾಡ್ತವೆ ನಮ್ಮಲ್ಲಿ ಮಧುಜೀರಕ ಗ್ರಂಥಿ ಆ ರೀತಿಯಾದಂತಹ ವಸ್ತುಗಳು ಇರ್ತವೆ ನಿಮಗೆ ಗೊತ್ತಿದೆ ಇದು ಮನುಷ್ಯರಲ್ಲಿ ಈ ಸೀಕಮ್ ಇರೋದಿಲ್ಲ ಹಾಗೆ ಇದುವರೆಗೆ ನಾವು ಜೀರ್ಣಕ್ರಿಯೆ ಜೀರ್ಣಾಂಗ ವ್ಯವಸ್ಥೆ ಮತ್ತು ಪ್ರಾಣಿಗಳಲ್ಲಿ ಯಾವ ರೀತಿ ಜೀರ್ಣಾಂಗ ವ್ಯವಸ್ಥೆ ಇರುತ್ತೆ ಮತ್ತು ಜೀರ್ಣಾಂಗ ವ್ಯವಸ್ಥೆಯ ಭಾಗಗಳು ಸಣ್ಣ ಸಣ್ಣ ಜೀವಿಗಳು ನಮಗೆ ಗೊತ್ತಾಯಿತು ಇನ್ನು ಸಣ್ಣ ಪ್ರಾಣಿ ಅತಿ ಸಣ್ಣ ಪ್ರಾಣಿ ಅಥವಾ ಏಕಕೋಶ ಜೀವಿ ಅಮೀಬ ಯಾವ ರೀತಿ ಆಹಾರವನ್ನು ಸೇವನೆ ಮಾಡುತ್ತೆ ಮತ್ತು ಜೀರ್ಣಕ್ರಿಯೆ ಮಾಡಿಕೊಳ್ಳುತ್ತೆ ಅಂತ ನೋಡೋಣ ಅಮೀಬ ಕೊಳದ ನೀರಿನಲ್ಲಿ ಕಾಣಸಿಗುವಂಥ ಏಕಕೋಶ ಜೀವಿ ಅಥವಾ ಸೂಕ್ಷ್ಮಾಣು ಜೀವಿಯಾಗಿದೆ ಇದು ಕೋಶ ಪೊರೆಯಿಂದ ಆವೃತವಾಗಿದೆ ದುಂಡಗಿನ ಸಾಂದ್ರವಾದ ಕೋಶ ಕೇಂದ್ರ ಮತ್ತು ಹಲವು ಸಣ್ಣ ಸಣ್ಣ ಗುಳ್ಳೆಗಳಂಥ ಅವಕಾಶಗಳು ಇಲ್ಲಿ ಏನು ಅವಕಾಶಗಳು ನಿಮ್ಗೆ ಕಾಣಿಸ್ತಾ ಇರ್ಬೋದು ಅಂದರೆ ರಸಧಾನಿಗಳು ಅಂತ ನಾವು ಕರಿತೀವಿ ಇದೊಂದು ಅಮೀಬಾದ ಚಿತ್ರ ಕೋಶ ಕೇಂದ್ರ ಇರುತ್ತೆ ಮಿಥ್ಯಪಾದ ಅಂದರೆ ಯಾವ ರೀತಿ ಬೇಕಾದರೂ ಅದು ಆಹಾರ ಅಂದ್ರೆ ನಡಿಗೆಯನ್ನು ಮಾಡ್ಬೋದು ಮತ್ತು ಆಹಾರ ಸೇವನೆಯನ್ನು ಮಾಡ್ಬೋದು ನಿರ್ದಿಷ್ಟ ಆಕಾರ ಇಲ್ಲದೆ ಇರೋದ್ರಿಂದ ಅದಕ್ಕೆ ಮಿಥ್ಯ ಪಾದ ಅಂತ ಹೇಳಿ ಕರೆದಿದ್ದಾರೆ ಇದು ಅಮೀಬಾದಲ್ಲಿರುವಂತಹ ಒಂದು ರಚನೆ ಇದು ಈ ಅಮೀಬಾದಂತಹ ಜೀವಿಗಳು ಕೊಳದ ನೀರಿನಲ್ಲಿ ಸಿಗುವಂತಹ ಒಂದು ಏಕಕೋಶ ಸೂಕ್ಷ್ಮಾಣು ಜೀವಿಗಳಾಗಿದ್ದಾವೆ ಸೊ ಇವು ಕೋಶ ಪೊರೆಯಿಂದ ದುಂಡಗಿನ ಸಾಂದ್ರವಾದಂತಹ ಕೋಶ ಕೇಂದ್ರ ಮತ್ತು ಹಲವು ಸಣ್ಣ ಸಣ್ಣ ಗುಳ್ಳೆಗಳಂಥ ಅವಕಾಶಗಳನ್ನು ನಾವು ನೋಡ್ಬೋದು ಅಂದರೆ ವ್ಯಾಕ್ಯೂಲ್ ಅಂತ ಕರಿತೀವಿ ಒಂದು ಖಾಲಿ ಜಾಗ ಅವುಗಳಲ್ಲಿ ಇರುತ್ತೆ ಅಮೀಬಾದ ಕೋಶ ದ್ರವ್ಯದಲ್ಲಿ ಒಂದು ಅವಕಾಶಗಳನ್ನು ನಾವು ನೋಡ್ಬೋದು ನೋಡಿ ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಿ ಅಲ್ಲೆಲ್ಲ ಆಹಾರ ರಸದಾನಿ ಇದೆ ಆಹಾರದ ಕಣ ಇದೆ ಅದು ಯಾವ ರೀತಿ ಸೇವನೆಯನ್ನು ಮಾಡುತ್ತೆ ಅಂತಕ್ಕಂಥದ್ದು ನೀವು ಇಲ್ಲಿ ಸೇವನೆ ಒಂದು ಕಡೆ ಆದರೆ ಈ ಕಡೆ ವಿಸರ್ಜನೆ ಒಂದು ಕಡೆ ಆಗತ್ತೆ ಅಂದರೆ ಅದು ಯಾವ ರೀತಿ ಆಗುತ್ತೆ ಅಂತಕ್ಕಂಥದ್ದು ನೀವು ನೋಡಬೇಕು ಇದಕ್ಕೆ ಯಾವುದೇ ನಿರ್ದಿಷ್ಟವಾದ ಆಕಾರ ಇರೋದಿಲ್ಲ ಅದಕ್ಕೆ ಅದನ್ನು ಮಿಥ್ಯಪಾದ ಅಥವಾ ಸೂಡೋಪೋಡಿಯಾ ಅಂತೇಳಿ ಇಂಗ್ಲೀಷ್ನಲ್ಲಿ ಕರೀತಾರೆ ಇಲ್ಲಿ ಅಮೀಬ ಏನು ಮಾಡುತ್ತಪ್ಪ ಅಂತಂದರೆ ಆಹಾರ ರಸದಾನಿಯಲ್ಲಿ ಫುಡ್ಡನ್ನು ತಗೊಂಡು ಅದೇನು ಮಾಡುತ್ತೆ ಅದು ಅಲ್ಲಿ ಯಾವ ರೀತಿಯಾಗಿ ಅಂದರೆ ರಸಗಳು ಆಹಾರ ರಸದಾನಿಯೊಳಗೆ ಸ್ರವಿಕೆ ಆಗುತ್ತವೆ ಅವು ಆಹಾರದ ಮೇಲೆ ವರ್ತಿಸಿ ಅವುಗಳನ್ನು ಸರಳ ಪದಾರ್ಥಗಳಾಗಿ ವಿಭಜಿಸುತ್ತದೆ ಹೀಗೆ ಜೀರ್ಣಗೊಂಡ ಆಹಾರವು ಕ್ರಮೇಣವಾಗಿ ಹೀರಲ್ಪಟ್ಟು ಅಮಿಬಾ ಅದನ್ನು ತನ್ನ ಬೆಳವಣಿಗೆ ಮತ್ತು ದೇಹದ ದುರಸ್ತಿ ಮತ್ತು ತಮ್ಮ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳಕ್ಕೆ ಉಪಯೋಗವನ್ನು ಮಾಡಿಕೊಳ್ಳುತ್ತೆ ಅಂದರೆ ಇದು ವಿಶೇಷ ಅವಕಾಶದ ಮೂಲಕ ಅದನ್ನು ಏನು ಮಾಡುತ್ತೆ ಹೊರಗಡೆ ಹಾಕುತ್ತೆ ಅಂದರೆ ನಾವೀಗೇನು ಮನುಷ್ಯನಲ್ಲಿ ಹೇಗೆ ವಿಸರ್ಜನೆ ಆಗುತ್ತೋ ಅದೇ ರೀತಿ ಅವುಗಳು ಕೂಡ ಒಂದು ಭಾಗದ ಮುಖಾಂತರ ಅದು ಕೂಡ ಸುಡೋ ಪೊಡಿ ಅಂತಲೇ ನೀವು ಹೇಳ್ಬೋದು ಅದ್ರ ಮುಖಾಂತರ ಈರಲ್ಪಟ್ಟ ಆಹಾರ ದೇಹದಿಂದ ಹೊರಗಡೆ ಹಾಕತ್ತೆ ಅಂತೇಳಿ ನೀವು ನೋಡ್ಬೋದು ಇಲ್ಲಿಗೆ ಈ ಒಂದು ಪಾಠ ನಿಮಗೆ ಮುಕ್ತಾಯ ಆಯಿತು ಸೊ ಈ ಪಾಠದಲ್ಲಿ ಬಂದಿರತಕ್ಕಂತಹ ಪ್ರಮುಖ ಒಂದು ಪದಗಳು ಮತ್ತು ಪಾಠದಲ್ಲಿ ಬರುವಂಥ ಪ್ರಶ್ನೋತ್ತರಗಳನ್ನು ನಾನು ಮುಂದಿನ ವೀಡಿಯೋ ತರಗತಿಯಲ್ಲಿ ನಿಮ್ಮೊಂದಿಗೆ ಡಿಸ್ಕಷನ್ ಮಾಡ್ತೀನಿ ಸೊ ನೀವೆಲ್ಲ ಈ ಪಾಠ ಅರ್ಥ ಆಗಿದೆ ಅಂತ ಭಾವಿಸ್ತಾ ಈ ಪಾಠ ಮುಂದಿನ ಪಾಠಗಳನ್ನು ನಾನು ನಿಮಗೆ ಮತ್ತೊಂದು ಸರಿ ತಿಳಿಸ್ಕೊಡ್ತೀನಿ ಹಾಗೆ ಇದರ ಒಂದು ಪ್ರಶ್ನೋತ್ತರಗಳನ್ನು ಕೂಡ ತಿಳಿಸ್ಕೊಡ್ತೇನೆ ಧನ್ಯವಾದಗಳು